ಯಾಕಂದ್ರೆ ಅನುಭವ ಮುಂದಿನ ನಡೆ. ನಮ್ಗೇನ್ ಪಾಸಿಟಿವ್ ನಡೆನೆ ಇದೆ, ಯಾವ್ದು ನೆಗೆಟಿವ್ ನಡೆ ಅಂತ ಏನು ಇಲ್ಲ ನಮ್ಗೆ. ಖಂಡಿತ ನಾವು ಯಾರಿಗಾರು ಹೇಳಿದಾಗ ಇದು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಅಂದ್ರೆ ಯಾರೋ ಒಬ್ರು ಮಾತಾಡೋದ್ರಿಂದ ಇದಕ್ಕೆ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಷ್ಟೇ. ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ನೋಡೋಣ ನೋಡೋಣ ಅಂತಾನೆ ಹೇಳೋದು. ಸೊ ಗೊತ್ತಿಲ್ಲ ಇದು ಯಾವ ತರ ಮುಂದೆ ಹೋಗುತ್ತೆ ಏನಾಗುತ್ತೆ ಅಂತ. ನನಗಂತೂ ನಂಬಿಕೆ ಇದೆ 2023ಕ್ಕೆ ನಮ್ಗೆ ಒಂದು ಪ್ರಜಾಕೀಯಕ್ಕೆ ಭವಿಷ್ಯ ಇದೆ ಅಂತ. ಯಾಕೆಂದ್ರೆ 2023ಕ್ಕೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ಕೂಡ. ಯಾಕೆಂದ್ರೆ ಈಗ ಆಗ್ತಾ ಇರೋ ಭ್ರಷ್ಟಾಚಾರಗಳು ಅವು ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಮತ್ತೊಂದು ಪಕ್ಷ ನಮ್ಗೆ ಪ್ರಾದೇಶಿಕ ಪಕ್ಷ ಬೇಕೇ ಬೇಕನ್ಸುತ್ತೆ. ಅದರಲ್ಲೂ ಇಷ್ಟು ಓಪನ್ ಅಪ್ ಆಗಿ ಹೇಳ್ತಾ ಇರೋ ಅಂತ ನಮ್ಮ ಟ್ಯಾಕ್ಸ್ ಮನಿ ನಮ್ಗೆ ರಿಟರ್ನ್ ಬರೋದು ಯಾವ ರೀತಿ ಬೇಕಾದ್ರೂ ಆಗ್ಬೋದು ಅನ್ನೋದು ಒಂದು ರೀತಿಲಿ ಹೇಳ್ತಾ ಇದ್ದಾರೆ. ಅವ್ರು ನಾನು ವಿಡಿಯೋಗಳಲ್ಲಿ ನೋಡಿದ್ದೀನಿ, ತುಂಬಾ ವಿಡಿಯೋಗಳಲ್ಲಿ ನೋಡಿದ್ದೀನಿ. ನಿಮ್ಮ ದುಡ್ಡನ್ನ ನಿಮ್ಗೆ ವಾಪಸ್ಸು ಹಿಂತಿರುಗಿಸೋಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಸೊ ಇದನ್ನ ಯಾರು ಹೇಳೋದಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಹೇಳೋದಿಲ್ಲ. ಸೊ ಅದೊಂದು ನಮ್ಗೆ ಇಷ್ಟ ಆಗಿರೋ ಪಾಯಿಂಟು. ಸೊ ನಮ್ಗೆ ಬೇಕಾಗಿರೋದು ಅಷ್ಟೇನೆ, ಅವ್ರು ಯಾರಾದ್ರೂ ಬರ್ಲಿ, ನಮ್ಗೇನ್ರಿ, ನಮ್ಗೇನು, ನಮ್ಮ ತೆರಿಗೆ ಹಣ ನಮ್ಗೆ, ನಮ್ಮ ಅಭಿವೃದ್ಧಿಗೆ ಏನಾಗ್ಬೇಕು, ನಮ್ಮ ನಮ್ಮ ಒಂದು ಏನ್ ಹೇಳ್ತೀವಿ, ನಮ್ಮ ಮೂಲಭೂತ ಸೌಲಭ್ಯಗಳು ಕರೆಕ್ಟ್ ಆಗಿ ನಮ್ಗೆ ಸಿಗ್ಬೇಕು ಅನ್ನೋದೇ ನಮ್ಗೆ ಮುಖ್ಯವಾಗಿರೋದು. ಏನ್ ಯಾವ್ದೇ ಪಕ್ಷ ಬಂದ್ರು ನಮ್ಗೇನ್ ಮನೆಗೆ ತಿಂಗಳಿಗಿಷ್ಟು ಅಂತ ದುಡ್ಡೇನ್ ಕೊಡಲ್ವಲ್ಲ, ಮಾಮೂಲಿ ಅದ್ ಏನ್ ಇರ್ತಾವೋ ಅದೆಲ್ಲ ಮಾಮೂಲಿಯಾಗಿ ಇರ್ತಾ ಇರ್ತವೆ. ಈ ಪಿಂಚಿನ್ ಅವು ಇವೆಲ್ಲ ಮಾಮೂಲಿಯಾಗಿ ಇದ್ದೇ ಇರ್ತವೆ. ಸೊ ಎಕ್ಸ್ಟ್ರಾ ಫೆಸಿಲಿಟಿ ಅದು ಏನು ಯಾರಿಗೂ ಏನು ಕೊಡೋದಿಲ್ಲ, ಬರೋದು ಇಲ್ಲ. ಯಾಕೆಂದ್ರೆ ಚುನಾವಣೆ ಟೈಮಲ್ಲಿ ಬೇರೆಯವರು ಆಶ್ವಾಸನ ಕೊಡೋದನ್ನ ನಾವು 20 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ನಾನು ವೋಟ್ ಆಗಕ್ಕೆ ಸ್ಟಾರ್ಟ್ ಮಾಡಿ 20 ವರ್ಷ ಆಯ್ತು. ಯಾವುದೇ ಪಕ್ಷ ಬಂದ್ರು ಅದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅದು ಪ್ರಚಾರಕ್ಕೆ ಸೀಮಿತ ಆಗಿರ್ತದೆ. ಎಲೆಕ್ಷನ್ ಆದ್ಮೇಲೆ ಇನ್ನು ಬರ್ತಡೆಗೋ ಇಲ್ಲ ಇನ್ನೇನಕ್ಕೋ ಒಂದಕ್ಕೆ ಅವರು ಉದ್ದೇಶ ಏನಿದ್ರು ತಿಳ್ಸಕ್ಕಷ್ಟೇ ಒಂದು ಸಮಾವೇಶ ಮಾಡ್ತಾರೆ. ಬಾಕಿ ಟೈಮಲ್ಲಿ ಯಾಕೆ ಮಾಡಲ್ಲ ಇವರು ಸಮಾವೇಶಗಳನ್ನ? ಇವ್ರು ಹೇಳ್ತಾರಲ್ವ, ನಮ್ಮ ಪ್ರಜಾಕೀಯದವ್ರು ಹೇಳ್ತಾರಲ್ವ, ನೀವು ಸಮಾವೇಶ ಮಾಡಲ್ರಿ, ರೋಡ್ಗೆ ಇಳಿಯಡ್ರಿ ಅಂತ ಹೇಳ್ತಾರಲ್ವಾ. ಅದನ್ನೇ ನಾನು ಅವ್ರಿಗೆ ಓಪನ್ ಆಗಿ ಕೇಳ್ತಾ ಇದ್ದೀನಿ, ಅವ್ರು ಯಾಕೆ ಸಮಾವೇಶಗಳನ್ನ ಎಲೆಕ್ಷನ್ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಯಾಕೆ ಮಾಡಲ್ಲ? ಇದು ನಾವು ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ ಗಿಮಿಕ್ಕು ಅವಾಗ ಅವೆಲ್ಲ ಎಲ್ಲೆಲ್ಲ ಏನೇನು ನಡೀತಾವೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದೇನೆ. ಸೊ ಅದಕ್ಕೆ ನಮಗೆ ಇವೆಲ್ಲ ಬೇಡ, ಈ ಒಂದು ವ್ಯವಸ್ಥೆನೇ ಬದಲಾಗಬೇಕು ಅಂತ ನಾವು ಕೂಡ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಮಗೆ ಪ್ರಜಾಕೀಯ ಇಷ್ಟ ಆಗಿರೋದು. ಖಂಡಿತ ಮುಂದಿನ ದಿನಗಳಲ್ಲಿ ಪ್ರಜಾಕೀಯಕ್ಕೆ ಒಳ್ಳೆ ಭವಿಷ್ಯ ಇದೆ. ಯಾಕೆಂದರೆ ಈಗ ಎಲ್ಲ ಕೆಟ್ಟದೆಲ್ಲ ಆದಮೇಲೆ ಒಳ್ಳೇದಂತ ಬರಲೇಬೇಕು. ಸೊ ಬೇರೆ ಆಪ್ಷನ್ ಏನಿದೆ ಜನಗಳಿಗೆ? ಯಾವುದು ಆಪ್ಷನ್ ಇಲ್ಲ ಜನಗಳಿಗೆ. ಕರೆಕ್ಟಾಗಿ ನಾವು ದುಡ್ಡು ಖರ್ಚು ಮಾಡದೆ, ಫಂಡ್ ಇಲ್ಲದೆ ನಾವು ಕರೆಕ್ಟಾಗಿ ಹಿಂಗೆ ಮಾಡ್ತೀವಿ, ಇದೇ ಮಾಡ್ತೀವಿ, ನೀವು ಹೇಳೋದೇ ಮಾಡ್ತೀವಿ ಅಂತ ಯಾವ ಪಕ್ಷನೂ ಹೇಳೋದಿಲ್ಲ. ಸೊ ನಮ್ಗೆ ಹೇಳ್ತಾ ಇರೋದು ಇದೊಂದು ಪಕ್ಷ. ಸೊ ಖಂಡಿತ ಜನಕ್ಕೆ ನೆಕ್ಸ್ಟ್ ಬೇರೆ ಆಪ್ಷನ್ನೇ ಸಿಗಲ್ಲ ನಮಗೆ, ಬೇರೆ ಬೇರೆ ಪಾರ್ಟಿ ಆಪ್ಷನ್ನೇ ಇಲ್ಲ ನಮಗೆ. ಒಳ್ಳೇದು ಮಾಡೋದಕ್ಕೆ ಇದೊಂದೇ ಇರೋದು ದಾರಿ ಅಂತ ನಮ್ಗನ್ಸ್ತಾ ಇದೆ. ಖಂಡಿತ ಇದನ್ನ ನಾವು ಆದಷ್ಟು ಎಲ್ಲರಿಗೂ ಹೇಳ್ಕೊಂಡು ಮುಂದೆ ತಗೊಂಡು ಹೋಗೋಣ ಅಂತ ನಾನು ನಿಮ್ಮಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.